श्री राम समर्थ। श्री राम राम रामेति रमे रामे मनोरमे सहस्र नाम तत्तुल्यम राम नाम वरान। श्री रामन महिमे यष्टु कुंडाडिदरु अदु कड़मेने। प्रतियोंदु श्री रामन लीलेयल्ली नमगे जीवन के बेकागुवंत पाठगळन्न अदु तिळिसिकोडुत्तदे। इवत्तिन दिवस सीता मातेय अग्नि प्रवेश संदर्भवन्न विश्लेषिसोण, सत्यासत्यतेयन्नु तिळिदुकोळ्ळोण, कारणगळन्न केळिसिकोंडु धन्यते भावदिंद ಎಲ್ಲರೂ ಪುನೀತರಾಗೋಣ। ಜೈ ಶ್ರೀರಾಮ। ಸೀತಾಮಾತೆಯು ಅಗ್ನಿ ಪ್ರವೇಶ ಸಂದರ್ಭ, ಸೀತೆ ಸ್ನಾನ ಮಾಡಿ ಅಲಂಕರಿಸಿಕೊಂಡು ಮೇಲೆ ಅವಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಶ್ರೀರಾಮನ ಬಳಿ ಕರೆತಂದ। ರಾಮನ ಮುಖದಲ್ಲಿ ದೈನ್ಯ, ಸಂತೋಷ, ಕೋಪ ಎಲ್ಲ ಭಾವನೆಗಳು ಒಟ್ಟಾಗಿ ಕಾಣಿಸುತ್ತಿದ್ದವು। ನೀವು ಅವಳನ್ನು ಪಲ್ಲಕ್ಕಿಯಲ್ಲಿ ಏಕೆ ಕರುತ್ತಿದ್ದೀರಿ? ಕೆಳಗೆ ಇಳಿಸಿ, ಸೀತಾ ನಡೆದು ಬರಲಿ ಎಂದು ಶ್ರೀರಾಮನು ಹೇಳಿದರು। ನಡೆದು ಬರುತ್ತಿದ್ದ ಸೀತೆಯನ್ನು ನೋಡಲು ವಾನರರು ಮುಗಿಬೀಳುತ್ತಿದ್ದ, ಮಾತೆಯ ದರ್ಶನಕ್ಕಾಗಿ ಕಾಯುತ್ತಿದ್ದ। ಸುಗ್ರೀವ ಅವರೆಲ್ಲರನ್ನು ಹಿಂದೆ ಹೋಗಲು ಹೇಳಿದ। ಶ್ರೀರಾಮ, ಇವಳಿಗಾಗಿಯೇ ಇವರು ಇಷ್ಟು ದಿನ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಯುದ್ಧ ಮಾಡಿದ್ದಾರೆ, ಈಗ ಅವಳು ಬರುತ್ತಿದ್ದಾಗ ಅವರನ್ನು ಹಿಂದೆ ನೂಕಿದರೆ ಹೇಗೆ? ಎಲ್ಲರೂ ಸೀತೆಯ ದರ್ಶನ ಮಾಡಲಿ ಬಿಡು ಎಂದು ಹೇಳಲಾಗಿ, ಪ್ರಿಯ ಬಂಧು ವಿಯೋಗವಾದಾಗ, ರಾಜ್ಯದಲ್ಲಿ ಕ್ಷೋಭೆಯಾದಾಗ, ಯುದ್ಧ ನಡೆಯುತ್ತಿದ್ದಾಗ ಅಂತಃಪುರದ ಸ್ತ್ರೀಯರು ಹೊರಗೆ ಬರಬಹುದು, ನಾನು ಇಲ್ಲೇ ಇದ್ದೇನೆ, ನಾನು ಪಕ್ಕದಲ್ಲಿರುವಾಗ ಸೀತೆಯನ್ನು ನೋಡುವುದರಲ್ಲಿ ಯಾವುದೇ ದೋಷವಿಲ್ಲ ಎಂದು ಹೇಳಲಾಗಿ, ಹನುಮನು, ಶ್ರೀರಾಮ, ನಾವು ಯಾರಿಗಾಗಿ ಇಷ್ಟು ಕಷ್ಟಪಟ್ಟೆವೋ ಆ ಸೀತೆ, ಸೀತಾ ಮಾತೆ ಇಂದು ನಿಮ್ಮ ಬಳಿ ಬಂದು ನಿಂತಿದ್ದಾಳೆ ಎಂದು ಹೇಳಲಾಗಿ, ಸೀತೆ ಆನಂದದಿಂದ ಕಣ್ಣೀರಿಡುತ್ತಾ ಶ್ರೀರಾಮನನ್ನು ಆರ್ಯಪುತ್ರ ಎಂದು ಕರೆದು ಅವನ ಮುಂದೆ ಹೋಗಿ ನಿಂತಳು। ಶ್ರೀರಾಮ ಹೇಳಿದ, ಶತ್ರುವನ್ನು ಗೆದ್ದು ನಿನ್ನನ್ನು ಪಡೆದಿದ್ದೇನೆ, ಯಾವ ದೈವದ ಅನುಗ್ರಹವಿಲ್ಲದೆ ನೀನು ಅಪಹರಿಸಲ್ಪಟ್ಟಿಯೋ ಆ ದೈವವನ್ನು ನಾನು ಪುರುಷ ಪ್ರಯತ್ನದಿಂದ ತಿದ್ದಿದ್ದೇನೆ, ಪೌರುಷ ಪರಾಕ್ರಮವಿರುವವನಿಗೆ ಏನಾದರೂ ಅಪವಾದ ಬಂದಾಗ ಅದನ್ನು ತಿದ್ದುಕೊಳ್ಳದಿದ್ದರೆ ಲೋಕ ಅವನನ್ನು ಕೈಲಾಗದವನು ಎಂದುಕೊಳ್ಳುತ್ತದೆ। ರಾಮನ ಪತ್ನಿಯನ್ನು ರಾವಣ ಅಪಹರಿಸಿದರೆ ರಾಮ ಏನೂ ಮಾಡಲಿಲ್ಲ ಎನ್ನುವ ಅಪವಾದವನ್ನು ಹೋಗಲಾಡಿಸಿಕೊಳ್ಳಲು ರಾವಣನನ್ನು ಕೊಂದಿದ್ದೇನೆ। ಸಮುದ್ರವನ್ನು ದಾಟಿ ಹನುಮ ಮಾಡಿದ ವಿವತ್ಸ ಇಂದಿಗೆ ಸಾರ್ಥಕ್ಯವನ್ನು ಪಡೆದಿದೆ, ನಾನು ಇದೆಲ್ಲ ಮಾಡಿದ್ದು ನನ್ನ ವಂಶದ ಹೆಸರನ್ನು ಉಳಿಸಲು, ಇಕ್ಷ್ವಾಕು ವಂಶದವನು ಕೈಲಾಗದವನು ಎಂದು ಲೋಕ ಮಾತನಾಡಿಕೊಳ್ಳಬಾರದು, ಆದರೆ ಸೀತಾ ಇಂದು ನಿನ್ನ ಚಾರಿತ್ರ್ಯ ಶಂಕೆಗೆ ಒಳಪಟ್ಟಿದೆ, ಇಷ್ಟು ದಿನದಿಂದ ನೀನು ರಾಕ್ಷಸನ ಮನೆಯಲ್ಲಿದ್ದೀಯ, ಲಂಕೆಯಲ್ಲಿದ್ದೀಯ,
ದುಷ್ಟ ರಾವಣ ನಿನ್ನ ಮೇಲೆ ನೋಡಬಾರದ ನೋಟ ಬೀರಿದ್ದಾನೆ. ಬಲವಂತವಾಗಿ ಜುಟ್ಟು ಹಿಡಿದು ತನ್ನ ತೊಡೆ ಮೇಲೆ ಕೂರಿಸಿಕೊಂಡಿದ್ದಾನೆ. 10 ತಿಂಗಳ ಕಾಲ ನಿನ್ನನ್ನು ನೋಡಿದ್ದಾನೆ. ನೀನು ಸೌಂದರ್ಯವತಿ, ವಯಸ್ಸಿನಲ್ಲಿರುವವಳು, ಪ್ರತ್ಯಚಾರಿತ್ರ ಸಂದೇಹ ಮಮ ಪ್ರತಿಮುಖೆ ಸೀತಾ ದೀಪೋ ನೇತ್ರ ತುರಸ್ಸೇವ ಪ್ರತಿಕೂಲಾಸೀಮೇ ದೃಢಂ. ಕಣ್ಣು ಸರಿಯಾಗಿಲ್ಲದವನಿಗೆ ದೀಪದ ಬೆಳಕು ಒಪ್ಪಿಗೆಯಾಗುವುದಿಲ್ಲ. ಇಲ್ಲಿ ರಾಮ ಲೋಕದ ದೃಷ್ಟಿಯಿಂದ ನೋಡಿ ತನ್ನ ಕಣ್ಣಿನಲ್ಲಿಯೇ ದೋಷವಿದೆ ಎನ್ನುತ್ತಾರೆ. ಇಲ್ಲಿ ದೀಪ ಸೀತೆ, ಕಣ್ಣು ಸರಿಯಾಗಿಲ್ಲದವನು ರಾಮ. ಈ ಶ್ಲೋಕದ ಅರ್ಥವನ್ನು ಗಮನಿಸುವುದು ತುಂಬಾ ಮುಖ್ಯವಾಗುತ್ತದೆ. ಈಗ ನಿನ್ನ ನಡತೆಯಿಂದ ಉದ್ಭವವಾಗಿರುವ ಸಂದೇಹ ನನಗೆ ಪ್ರತಿಕೂಲವಾಗಿದೆ. ಆದ್ದರಿಂದ ಈಗ ನಿನ್ನಿಷ್ಟ, ನಿನಗೆ ಯಾರು ರಕ್ಷಣೆ ಕೊಡುತ್ತಾರೋ ಅವರ ಜೊತೆ ಹೊರಟಬಹುದು. ಅದು ಲಕ್ಷ್ಮಣನೇ ಆಗಿರಬಹುದು, ಭರತನೇ ಆಗಿರಬಹುದು, ಸುಗ್ರೀವನೇ ಆಗಬಹುದು, ಯಾರಾದರೂ ಆಗಬಹುದು. ಅದಕ್ಕೆ ನನ್ನ ಅನುಮತಿ ಇದೆ. ಇನ್ನು ನೀನು ನನಗೆ ಬೇಕಿಲ್ಲ. ಇದು ಶ್ರೀರಾಮನ ಮಾತುಗಳು. ಈ ಮಾತನ್ನು ಕೇಳಿ ಸೀತಾಮಾತೆಯ ಎದೆಯೊಡೆಯಿತು. ರಾಮ, ನೀನು ಚಿಕ್ಕವನಾಗಿದ್ದಾಗಲೇ ನನ್ನನ್ನು ವರಿಸಿದೆ. ಅಷ್ಟು ದಿನದಿಂದ ನಾವು ಜೊತೆಯಲ್ಲಿಯೇ ಇದ್ದೇವೆ. ನಾನು ಎಂಥವಳೆಂದು ನಿನಗೆ ತಿಳಿಯದೆ ನಾನು ಅಷ್ಟು ಕೈಲಾಗದವಳಂತೆ ಕಾಣಿಸುತ್ತಿದ್ದೇನ? ನನ್ನ ಚಾರಿತ್ರ್ಯದ ಬಗ್ಗೆ ಅನುಮಾನವಿದ್ದರೆ ಅಂದು ನೀನು ಹನುಮನನ್ನು ಏಕೆ ಕಳುಹಿಸಿದ್ದೆ? ನಾನು ರಾಕ್ಷಸರ ಮಧ್ಯೆ ಇದ್ದೇನೆಂದು ಹನುಮ ಹೇಳಿದಾಗ ಮತ್ತೆ ಅವನ ಜೊತೆಯೇ ನೀನು ನನ್ನ ಶೀಲವನ್ನು ಅನುಮಾನಿಸುತ್ತಿದ್ದೀಯ ಎಂದು ಹೇಳಿ ಕಳಿಸಬಹುದಾಗಿತ್ತಲ್ಲವೇ? ಆಗಲೇ ನನ್ನ ಪ್ರಾಣವನ್ನು ಬಿಟ್ಟು ಬಿಡುತ್ತಿದ್ದೆ. ಹಾಗೇಕೆ ಮಾಡಲಿಲ್ಲ ನೀನು? ನನಗಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಬಂದು ಯುದ್ಧವನ್ನೇಕೆ ಮಾಡಿದೆ? ಇಷ್ಟು ತೊಂದರೆ ಏಕೆ ತೆಗೆದುಕೊಂಡೆ? ಯುದ್ಧದಲ್ಲಿ ಜಯ ಅಪಜಯಗಳು ವಿಧಿ ನಿರ್ಣಿತ. ನೀನಾದರೂ ಗೆಲ್ಲಬಹುದು, ರಾವಣನಾದರೂ ಗೆಲ್ಲಬಹುದು. ನೀನು ನನ್ನ ಮೇಲಿನ ಪ್ರೀತಿಯಿಂದಲೇ ಇಷ್ಟು ಕಷ್ಟಪಟ್ಟೆ. ಆದರೆ ಹಿಂದೇಕೆ ಇಷ್ಟು ಲಘುವಾಗಿ ಮಾತನಾಡುತ್ತಿದ್ದೀಯಾ? ಇಂದು ನನ್ನ ಶೀಲ, ನನ್ನ ಭಕ್ತಿ, ನನ್ನ ನಡತೆ ಎಲ್ಲವನ್ನೂ ನೀನು ಗಾಳಿಗೆ ತೂರಿಬಿಟ್ಟೆ. ನಾನು ಬದುಕಿದ್ದರೆ ಶ್ರೀರಾಮನ ಪತ್ನಿಯಾಗಿಯೇ ಬದುಕುತ್ತೇನೆ, ಸತ್ತರೂ ಅವನ ಪತ್ನಿಯಾಗಿಯೇ ಸಾಯುತ್ತೇನೆ. ಒಂದು ಬಾರಿ ಆಪತ್ತಿನಿಂದ ಬಂದ ಮೇಲೆ ನನಗೆ ಈ ಜೀವಕ್ಕೂ ಯಾವುದೇ ಸಂಬಂಧವಿಲ್ಲ. ಲಕ್ಷ್ಮಣ, ಚಿತೆಯನ್ನು ಸಿದ್ಧ ಮಾಡು ಎನ್ನುತ್ತಾಳೆ ಮಾತಾಯಿ. ಲಕ್ಷ್ಮಣ ಶ್ರೀರಾಮನನ್ನು ಕೋಪದಿಂದ ನೋಡಿದ. ರಾಮ ಅದಕ್ಕಿಂತಲೂ ಹೆಚ್ಚು ಕೋಪದಿಂದ ಲಕ್ಷ್ಮಣನನ್ನು ನೋಡುತ್ತಾನೆ. ಆಗ ಲಕ್ಷ್ಮಣ ಚಿತೆಯನ್ನು ಸಿದ್ಧ ಮಾಡಿದ. ಸೀತೆ, ನನ್ನ ಮನಸ್ಸು ಸರ್ವಕಾಲದಲ್ಲಿಯೂ ರಾಮನ ಮೇಲೆ ಇದ್ದುದು ನಿಜವಾದರೆ ಪೃಥ್ವಿ ಆಕಾಶ ಅಷ್ಟದಿಕ್ಪಾಲಕರು ಅಂತರಾತ್ಮ ಅಗ್ನಿ ಎಲ್ಲರ ಸಾಕ್ಷಿಯಾಗಿ ನನ್ನ ಮನಸ್ಸು ಶ್ರೀರಾಮನನ್ನು ಬಿಡದೆ ಅವನಲ್ಲಿಯೇ ಇದ್ದು ನಿಜವಾದರೆ ಈ ಅಗ್ನಿಹೋತ್ರವೇ ನನ್ನನ್ನು ರಕ್ಷಿಸಲಿ ಎಂದು ಹೇಳಿ ಸೀತಾಮಾತೆ ಅಗ್ನಿಯಲ್ಲಿ ಧುಮುಕುತ್ತಾಳೆ. ಆ ಸಮಯ ಅತ್ಯಂತ ಭಾವುಕವಾಗಿರುವಂತಹ ಸಮಯ. ಅಲ್ಲಿರುವಂತ ಎಲ್ಲರೂ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸೀತೆ ಅಗ್ನಿಗೆ ಧುಮುಕಿದ ತಕ್ಷಣ ದೇವತೆಗಳೆಲ್ಲ ಅಲ್ಲಿಗೆ ಬಂದರು.
ಎಂತ ಕೆಲಸ ಮಾಡಿದೆ ರಾಮ? ನೀನು ಸಾಕ್ಷಾತ್ ಮಹಾವಿಷ್ಣು, ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣ, ನೀನೇ ಪರಬ್ರಹ್ಮ. ಸೀತೆಯನ್ನು ಅಗ್ನಿಗೆ ಧುಮುಕು ಎಂದು ಹೇಗೆ ಹೇಳಿದೆ ಎಂದು ಎಲ್ಲರೂ ಪ್ರಶ್ನೆ ಮಾಡಲಾಗಿ ನೀವೆಲ್ಲರೂ ನನ್ನನ್ನು ದೊಡ್ಡವನು ಎನ್ನುತ್ತಿದ್ದೀರ. ಆದರೆ ನಾನು ಹಾಗೆ ಭಾವಿಸುತ್ತಿಲ್ಲ. ನಾನು ದಶರಥ ಪುತ್ರ ಮನುಷ್ಯ ಎಂದು ಶ್ರೀರಾಮ ಉತ್ತರಿಸಿದ. ಅಷ್ಟರಲ್ಲಿ ಅಗ್ನಿಯಿಂದ ಅಗ್ನಿದೇವ ಸೀತೆಯನ್ನು ತನ್ನ ತೊಡೆ ಮೇಲೆ ಕುಡಿಸಿಕೊಂಡು ಬಂಗಾರದ ಸಿಂಹಾಸನದ ಮೇಲೆ ಹೊರಗೆ ಬಂದ. ಶ್ರೀರಾಮ, ಇವಳು ಮಹಾಪತಿವ್ರತೆ, ಪುನೀತೆ, ಪುಣ್ಯ ಚಾರಿತ್ರ್ಯ ಉಳ್ಳವಳು. ಮನಸ್ಸಿನಿಂದಾಗಲಿ ವಾಕ್ನಿಂದಾಗಲಿ ಇವುಗಳಿಂದ ಯಾವ ದೋಷವೂ ನಡೆದಿಲ್ಲ. ಇವಳ ಪಾತಿವೃತ್ಯದಿಂದಲೇ ರಾಕ್ಷಸರ ಸಂಹಾರ ನಡೆದಿದೆ. ಸರ್ವಕಾಲದಲ್ಲಿಯೂ ಸರ್ವಾವಸ್ಥೆಯಲ್ಲಿಯೂ ನಿನ್ನ ನಾಮವನ್ನೇ ನಿನ್ನ ಪಾದವನ್ನೇ ಸ್ಮರಿಸುವಳು ಸೀತೆ. ನೀನು ಇವಳನ್ನು ಸ್ವೀಕರಿಸಲೇಬೇಕು ಎಂದು ಅಗ್ನಿದೇವ ಹೇಳಿದಾಗ ಶ್ರೀರಾಮ ಅತ್ಯಂತ ಸಂತುಷ್ಟನಾಗಿ, ನೀವೆಲ್ಲ ನನಗೆ ಇಷ್ಟು ಹೇಳಬೇಕಾಗಿಲ್ಲ, ಸರ್ವಕಾಲದಲ್ಲಿಯೂ ಸೀತೆಯ ಮನಸ್ಸು ನನ್ನ ಮೇಲೆ ಇದೆ ಎಂದು ನನಗೆ ತಿಳಿದಿದೆ. ಸೀತೆಯನ್ನು ರಾವಣ ಎಂದಿಗೂ ಮುಟ್ಟಲಾರ, ಆದರೆ ಅದು ನನಗೆ ಗೊತ್ತು. ಸೀತೆಯ ಚಾರಿತ್ರ್ಯವನ್ನು ಲೋಕಕ್ಕೆ ತಿಳಿಸಬೇಕೆಂದು ಪತಿಯಾಗಿ ನಾನು ಹೀಗೆ ಮಾಡಿದೆ ಎಂದು ಹೇಳಲಾಗಿ ಶ್ರೀರಾಮ ಸೀತೆ ಹೆಗಲಿಗೆ ಕೈ ಹಾಕಿ ಹತ್ತಿರಕ್ಕೆ ಕರೆದುಕೊಂಡ. ವಾನರರೆಲ್ಲರೂ ಆನಂದದಿಂದ ತೇಲಿದರು. ದೇವತೆಗಳ ಜೊತೆ ಅಲ್ಲಿಗೆ ಬಂದಿದ್ದ ಪರಮೇಶ್ವರ ಹೇಳಿದರು, ಶ್ರೀರಾಮ, ನಿನ್ನ ತಮ್ಮನಾದ ಭರತ ಅಯೋಧ್ಯೆಯಲ್ಲಿ ನಿನಗಾಗಿ ಕಾಯುತ್ತಾ ದೀನನಾಗಿದ್ದಾನೆ. ನೀನು ಹೋಗಿ ಅವನನ್ನು ಸಮಾಧಾನ ಮಾಡಿ. ನಿನ್ನ ತಾಯಿ ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಎಲ್ಲರೂ ನಿನಗಾಗಿ ಕಾಯುತ್ತಿದ್ದಾರೆ. ಅವರಿಗೆ ನಮಸ್ಕಾರವನ್ನು ಮಾಡು. ಇಕ್ಷ್ವಾಕು ವಂಶೀಯರು ಇಷ್ಟು ಕಾಲದಿಂದ ಆಳುತ್ತಿರುವ ಅಯೋಧ್ಯೆಯ ರಾಜ್ಯಭಾರ ಮಾಡಿ ನಿನ್ನವರನ್ನು ಸಂತೋಷವಾಗಿರುವಂತೆ ನೋಡಿಕೊ. ವಂಶವನ್ನು ಬೆಳೆಸು. ಆ ವಿಮಾನದಲ್ಲಿ ನಿನ್ನ ತಂದೆ ದಶರಥ ಮಹಾರಾಜರಿದ್ದಾರೆ. ಹೋಗಿ ನೋಡು ಎಂದು ಹೇಳಲಾಗಿ ತಂದೆಯನ್ನು ನೋಡಿದ ಶ್ರೀರಾಮ ಲಕ್ಷ್ಮಣರು ಸೀತೆಯರು ಜೊತೆ ಸೇರಿ ದಶರಥನಿಗೆ ನಮಸ್ಕಾರವನ್ನು ಮಾಡಿದರು. ದಶರಥ ಸಂತೋಷವಾಗಿ ರಾಮನನ್ನು ತೊಡೆ ಮೇಲೆ ಕೂಡಿಸಿಕೊಂಡು, ರಾಮ, ನಾನು ಸ್ವರ್ಗ ಇಂದ್ರಲೋಕಗಳಲ್ಲಿ ಸಂಚರಿಸಿದ್ದೇನೆ, ಆದರೆ ನೀನಿಲ್ಲದಿದ್ದರೆ ನನಗೆ ಎಲ್ಲಿಯೂ ಸುಖ ಸಿಗುವುದಿಲ್ಲ. ಅಂದು ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಾಗ ನನಗೆ ಎಷ್ಟೋ ಸಂತೋಷವಾಗಿತ್ತು. ಕೈಕೈ ಬಳಿ ಹೋಗಿದ್ದು, ಅವಳು ವರ ಕೇಳಿದ್ದು, ನಿನ್ನ ಪಟ್ಟಾಭಿಷೇಕ ಭದ್ರವಾಗಿದ್ದು ಎಲ್ಲವೂ ಜ್ಞಾಪಕವಿದೆ. ರಾವಣನ ವಧೆಯಾಗಲು ಆ ದೇವತೆಗಳೇ ನಿನ್ನ ಪಟ್ಟಾಭಿಷೇಕಕ್ಕೆ ಅಡ್ಡವಾದರು ಎಂದು ಹೇಳಲಾಗಿ, ಶ್ರೀರಾಮ, ಅಂದು ನೀವು ವ್ಯಗ್ರರಾಗಿ ನನ್ನ ಪಟ್ಟಾಭಿಷೇಕಕ್ಕೆ ಕೈಕಮ್ಮನೇ ಅಡ್ಡಿ ಎಂದುಕೊಂಡು ನಾನು ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ. ನೀನು ನನ್ನ ಪತ್ನಿಯಲ್ಲ, ಭರತ ನನ್ನ ಮಗನಲ್ಲ ಎಂದಿದ್ದೀರಿ. ಈಗ ಆ ಮಾತನ್ನು ಹಿಂದೆ ತೆಗೆದುಕೊಳ್ಳಿ, ನನಗೆ ಸಂತೋಷವಾಗುತ್ತದೆ ಎಂದು ಹೇಳಲಾಗಿ, ನೀನು ಹೇಳಿದಂತೆ ಆಗಲಿ ಎಂದು ದಶರಥ, ಕೈಕೈ, ಭರತ ನನ್ನ ಮಕ್ಕಳು ಎಂದು ಹೇಳುತ್ತಾನೆ. ಹಾಗೆ ದಶರಥ ಲಕ್ಷ್ಮಣನಿಗೆ, ಲಕ್ಷ್ಮಣ, ಪ್ರಾಜ್ಞನೆಂದರೆ ನೀನು. ಹೀಗೆ ಸರ್ವಕಾಲದಲ್ಲಿಯೂ ನಿನ್ನ ಅಣ್ಣ ಅತ್ತಿಗೆರೆ ಸೇವೆ ಮಾಡುತ್ತೀರಿ ಎಂದು ಹೇಳಲಾಗಿ, ರಾಮ ಲಕ್ಷ್ಮಣರ ಹಿಂದೆ ನಮಸ್ಕಾರ ಮಾಡುತ್ತಿದ್ದ ಸೀತೆಯನ್ನು ಹತ್ತಿರ ಕರೆದು ದಶರಥ, ಸೀತಾ, ನಿನ್ನ ಮನಸ್ಸಿಗೆ ತುಂಬಾ ನೋವಾಗಿರಬೇಕು. ರಾಮ ನಿನ್ನಿಂದ
ನನಗೆ ಪ್ರಯೋಜನವಿಲ್ಲ, ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದನೆಂದು ದುಃಖಿಸುತ್ತಿದ್ದೀಯಾ? ನಾನು ನಿನಗೆ ನಿಜ ಹೇಳುತ್ತೇನೆ, ರಾಮನಿಗೆ ನಿನ್ನ ಮೇಲೆ ಅಂತ ಅಭಿಪ್ರಾಯ ಎಂದೂ ಬಂದಿಲ್ಲ, ಬರುವುದೂ ಇಲ್ಲ. ನಿನ್ನನ್ನು ಬೇರೆಯವರು ಬೆರಳು ತೋರಿಸಿ ಮಾತನಾಡಬಾರದೆಂದು ಹಾಗೆ ಹೇಳಿದನಷ್ಟೇ. ನೀನು ಮಾಡಿದ ಪತಿ ಸೇವೆಗೆ ಚರಿತ್ರೆಯಲ್ಲಿ ಪತಿವ್ರತೆಯರೆಂದರೆ ಸೀತೆ ಎಂದು ನಿನ್ನನ್ನು ತೋರಿಸುತ್ತಾರೆ. ನಿನ್ನಂತಹ ಸೊಸೆ ನಮ್ಮ ವಂಶಕ್ಕೆ ಸಿಕ್ಕಿರುವುದು ನಮ್ಮ ಅದೃಷ್ಟ. ನಿನ್ನ ಮಾವನಾಗಿ ಒಂದು ಮಾತು ಹೇಳುತ್ತಿದ್ದೇನೆ, ಪತಿ ಎಂದರೆ ದೈವ, ಇದನ್ನು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಿ ವಿಮಾನದಲ್ಲಿ ಊರ್ಧ್ವಲೋಕಕ್ಕೆ ದಶರಥ ಪ್ರಯಾಣ ಮಾಡುತ್ತಾನೆ. ನಂತರ ಇಂದ್ರ ಶ್ರೀರಾಮನಿಗೆ, ರಾಮ, ಒಂದು ಬಾರಿ ನಾವು ದರ್ಶನ ಕೊಟ್ಟರೆ ಅದು ವ್ಯರ್ಥವಾಗಬಾರದು, ಆದ್ದರಿಂದ ಏನಾದರೂ ವರ ಕೇಳು ಎಂದು ಹೇಳಲಾಗಿ ನನಗಾಗಿ ತಮ್ಮ ಪತ್ನಿ ಪುತ್ರರನ್ನು ಬಿಟ್ಟು ಕೋಟ್ಯಾಂತರ ವಾನರರು, ಭಲ್ಲೂಕಗಳು, ಲಾಂಗುಲಗಳು ಯುದ್ಧಕ್ಕೆ ಬಂದಿದ್ದಾರೆ. ಬಂದವರಲ್ಲಿ ಕೆಲವರು ಸತ್ತಿದ್ದಾರೆ, ಕೆಲವರ ಕೈ ಕಾಲುಗಳು ಕಳೆದುಕೊಂಡಿದ್ದಾರೆ, ಕೆಲವರು ರಕ್ತಕಾರಿ ಕೆಳಗೆ ಬಿದ್ದಿದ್ದಾರೆ. ನಿಮಗೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ಇವರನ್ನೆಲ್ಲ ಮೊದಲು ಹೇಗಿದ್ದರೋ ಹಾಗೆ ಆಗುವಂತೆ ಮಾಡಿ. ಇವರಲ್ಲಿ ಎಲ್ಲಿ ಹೋದರೂ ಅಲ್ಲಿ ಹಣ್ಣುಗಳು ಜೇನುಗಳು ಸಮೃದ್ಧಿಯಾಗಿ ಸಿಗಬೇಕು, ಕುಡಿಯಲು ಶುದ್ಧ ನೀರು ಸಿಗಬೇಕು, ಇಂಥ ಆಶೀರ್ವಾದವನ್ನು ಮಾಡು ಎಂದು ಹೇಳಲಾಗಿ ಶ್ರೀರಾಮನ ಕೋರಿಕೆಗೆ ಇಂದ್ರ ತಥಾಸ್ತು ಎಂದ. ವಾನರರೆಲ್ಲ ಮೊದಲಿನಂತ. ಇದು ಶ್ರೀ ರಾಮನ ಮಹಿಮೆ. ಸೀತಾ ಮಾತಾ ಅಗ್ನಿಪ್ರವೇಶದ ಕಥೆಯನ್ನು ಕೇಳಿದವರೆಲ್ಲರಿಗೂ ಮಂಗಳವಾಗಲಿ. ಜೈ ಶ್ರೀರಾಮ್.